ಎಲ್ಲೆಲ್ಲಿ ಬ್ರೇಕ್ ಮಾಡ್ತೀಯಾ? ಗಾಡಿ ಸೈಡ್ಗೆ ಹಾಕ. ಏನ್ ನಿನ್ನ ಹೆಸರು? ಅಕ್ಬರ್ ಸರ್. ಲೈಸನ್ಸ್ ಗಾಡಿ ಡಾಕ್ಯುಮೆಂಟ್ಸ್ ತೆಗಿ. ಇಲ್ಲ ಸರ್. ಹೆಲ್ಮೆಟ್ ಎಲ್ಲಿಂದ? ಇಲ್ಲ ಸರ್. ಹೆಲ್ಮೆಟ್ ಇಲ್ವಾ? ಹೇರ್ ಸ್ಟೈಲ್ ಹಾಳಾಗತ್ತೆ ಸರ್. ಹೇರ್ ಸ್ಟೈಲ್ ಕೆಟ್ಟೋಗುತ್ತಾ? ಹೆಲ್ಮೆಟ್ ಇರೋದು ನಿಮ್ ಲೈಫ್ ನ ಕಾಪಾಡ್ಬೇಕಂತ. ಹಿಂಗೆ ದಾರಿಯಾಗ ಹೋಗ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿನ್ ಹೆಂಡತಿ ಮಕ್ಳ ಗತಿ ಏನು? ಮದುವೆ ಆಗಿಲ್ಲ ಸರ್. ಮದುವೆ ಆಗಿಲ್ಲ? ಗಾಡಿ ತೆಗಿ, ನಾನ್ ನಿನ್ ಮದುವೆ ಮಾಡಿಸ್ತೀನಿ. ಸರ್ 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 ಪ್ಲೀಸ್ ಸರ್ ಸರ್. ಹತ್ತು ಗಾಡಿ ಇಳಿ. ಜೇಬಲ್ಲಿರೋ ದುಡ್ಡೆಲ್ಲ ಕಸ್ಕೊಂಡ್ರು, ಮಾಲಕ್ ಬೇರೆ ಕರ್ಕೊಂಬಂದ್ರು, ಇನ್ನು ಏನೇನ್ ಕಾದದ ಏನು? ಅಪ್ಪ ನನ್ ದುಡ್ಡಿಂದ ಏನೋ ದೊಡ್ಡ ಬಾಕ್ಸ್ ತಂದ್ರಪ್ಪ. ತಗೋ ಇದು. ಏನ್ ಸರ್ ಇದು? ಓಪನ್ ಮಾಡಿ ನೋಡು. ಹೆಲ್ಮೆಟ್ ಸರ್. ಹೆಲ್ಮೆಟ್ ಈಗ ಮಾಡಿರೋ ತಪ್ಪಗ್ ಫೈನ್ ಕಟ್ಟಿ ನಾಳೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡು. ಸರಿ ಸರ್. ಹಗಲೊತ್ತೆ ಅಲ್ಲ, ರಾತ್ರಿ ಹೊತ್ತು ಕೂಡ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು. ಹೆಲ್ಮೆಟ್ ಅಂತ ಹೆಲ್ಮೆಟ್ ಅಂತ ಹೆಲ್ಮೆಟ್ ಹಾಕೊಂಡೋಗ. ಅಯ್ಯಪ್ಪ ಸುಮ್ನೆ ಹಾಕೊಂಡ್ಬಿಡದೆ ವಾಸಿಯಪ್ಪ. ಹೆಲ್ಮೆಟ್ ಇರೋದೆ ಕುಳ್ಕಂಡಿ ನೋಡಪ್ಪ, ಇಲ್ಲ ಇದ್ರೆ ದೇವ್ರೇ ಗತಿ ನೋಡ್ ನಿಂದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಚಿತ್ರದಲ್ಲಿ ಬಂದಿರುವ ಘಟನೆ ನಮ್ಮ ಜೀವನದಲ್ಲಿ ಕೂಡ ಬರಬಹುದು. ನಮ್ಮ ಜೀವ ತುಂಬಾ ಅಮೂಲ್ಯವಾದದ್ದು, ಹಾಗಾಗಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಿ. ಅದರಲ್ಲೂ ಸರ್ಕಾರಿ ಅನುಮೋದಿತ ISI ಚಿನ್ನ ಇರುವ ಹೆಲ್ಮೆಟ್ ಅನ್ನೇ ಹಾಕಿ. ಆಗ್ತಿರಲ್ಲ?